ರೆಹಮಾನ್ ಹಾಸನ್ TV9 ಕನ್ನಡದಿಂದ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ KGF ಟೀಮಿಗೆ ಆ್ಯಂಡ್ ನೀಲ್ ಸರ್, ಯಶ್ ಸರ್ ಆ್ಯಂಡ್ ಎಂಟೈರ್ KGF ಟೀಮಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಕನ್ನಡಿಗರನ್ನು ಕನ್ನಡ ಇಂಡಸ್ಟ್ರಿನ ಪ್ರೌಡ್ ಫೀಲ್ ಮಾಡಿಸಿದ್ದಕ್ಕೆ. ಯಶ್ ಸರ್ ಹೇಳ್ತಾ ಇದ್ರು ಇಟ್ಸ್ ನಾಟ್ ಅಬೌಟ್ ಮೀ ಅಂದರೆ ಯಶ್ ಸರ್ ಅಲ್ಲ, ಒಂದು ತೃಣ ಮಾತ್ರ ಇದರಲ್ಲಿ ನಾನು ಲಾಸ್ಟಿಗೆ ನಾನು ಕ್ರೆಡಿಟ್ ತೊಗೊಳ್ತೀನಿ ಅಂಥೇಳಿ. ಸೊ ಎಂಟೈರ್ ಇಂಡಸ್ಟ್ರಿಗೆ ನೀವು ಪ್ರೌಡ್ ಫೀಲ್ ಮಾಡಿಸಿದ್ದೀರಾ ಆ್ಯಂಡ್ ಕನ್ನಡಿಗರನ್ನು ಪ್ರೌಡ್ ಫೀಲ್ ಮಾಡಿಸಿದ್ರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಸರ್, ಯಶ್ ಸರ್ ಮತ್ತು ನೀಲ್ ಸರಿಗೆ ಸೇಮ್ ಕ್ವೆಶನ್. KGF 1 ಬಂದಾಗ ಸರ್ ಅಷ್ಟು ಮಡಿಗಿನ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಇಟ್ಸ್ ಲೈಕ್ ಸರ್ಪ್ರೈಸ್ ಪ್ಯಾಕೇಜ್ ಬಂತು, ಎಲ್ಲರೂ ಹ್ಯೂಜ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡಿದ್ವಿ. ಇಟ್ಸ್ ಅ ಗ್ರ್ಯಾಂಡ್ ಸಕ್ಸಸ್. ಅದಾದಮೇಲೆ ನೀವೇ ಒಂದು ಬೆಂಚ್ ಮಾರ್ಕನ್ನು ಕ್ರಿಯೇಟ್ ಮಾಡಿದ್ದೀರಿ ಸರ್ ಈಗ KGF 1. ಸೊ KGF 2 ಅದಕ್ಕಿಂತ ಹೆಚ್ಚು ಇರುತ್ತೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿದೆ ಆ್ಯಂಡ್ ಟ್ರೇಲರ್ ಇಟ್ ಸೆಲ್ಫ್ ಅದನ್ನು ಪ್ರೂವ್ ಮಾಡ್ತಾ ಇದೆ. ಸೊ ಏನು ಅನ್ಸುತ್ತೆ ಸರ್ ಫಸ್ಟ್ ಯಶ್ ಸರ್, ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆಯಾ ಈ ಟೈಮ್ನಲ್ಲಿ? ಯಾಕಂದರೆ ನೋಡುಗನ ರೀತಿ ಕೂಡ ಬದಲಾಗಿದೆ, ಮೇಕಿಂಗ್ ಫಿಲ್ಮ್ ಮೇಕಿಂಗ್ ಕೂಡ ಬದಲಾಗಿದೆ, ಅದರ ಲೆವೆಲ್ ಬೇರೆ ಆಗಿದೆ. ಸೊ KGF 2 ಯಾವ ರೀತಿ ಇರುತ್ತೆ, ಚಾಲೆಂಜಿಂಗ್ ಅಂತ ಅನಿಸುತ್ತಾ ಸರ್? ಐ ಥಿಂಕ್ ಸಿಕ್ಕಾಬಿಟ್ಟೆ ರೇಮಾ, ನಮಸ್ತೆ. ಫಸ್ಟ್ ತುಂಬ ದಿನ ಆಗಿತ್ತು ನೋಡಿ ನಿಮ್ಮ. ಚಾಲೆಂಜ್ ಯಾವಾಗಲೂ ಇದ್ದೇ ಇರುತ್ತೆ, ಅದು ಯಾವ ಸಿನಿಮಾ ಮಾಡಬೇಕಾದ್ರೂ ಇದ್ದೇ ಇರುತ್ತೆ. ಈಗ ನೀವೇ ಯಾವಾಗಲೂ ಒಂದು ಇದನ್ನು ಸೆಟ್ ಮಾಡಿ ಅದನ್ನು ನೀವೇ ಜನಗಳಿಗೆ ಬಿಲ್ಡ್ ಮಾಡಿ ನೀವೇ ಅವ್ರು ಖುಷಿ ಪಡಿಸೋದು. ಸೊ ಜನಗಳು ಯಾವತ್ತೂ ನಮಗಿಂತ ಮುಂದಿರ್ತಾರೆ. ಐ ಥಿಂಕ್ ಒಳ್ಳೆ ಒಂದು ಪ್ರಯತ್ನ ಆದಾಗ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ, ಹೆಂಗೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಸಿನಿಮಾ ನೀವು ಮೊದಲನೇ ಸಲನೂ ಅದೇ ರೀತಿ ಜನಕ್ಕೆ ತಲುಪಿತ್ತು, ಅವರೇ ಅದನ್ನು ದೊಡ್ಡದು ಮಾಡಿದ್ದು, ನಾವಲ್ಲ. ಸೊ ಈ ಸಿನಿಮಾನೂ ಅಷ್ಟೇ, ಅದಕ್ಕಿಂತ ದೊಡ್ಡದಾಗುತ್ತೆ ಅನ್ನೋದು ನಂಬಿಕೆ. ಬಟ್ ನಮ್ಮ ಕಡೆಯಿಂದಂತೂ ಇವತ್ತಿನ ಬುದ್ಧಿಶಕ್ತಿಗೆ, ಇವತ್ತಿನ ನಾವು ಎಷ್ಟು ಎನರ್ಜಿ ಹಾಕ್ಬೋದು ಅಷ್ಟೂ ಹಾಕಿ ವಿ ಹ್ಯಾವ್ ಟ್ರೈಡ್ ಟು ಗಿವ್ ಅವರ್ ಬೆಸ್ಟ್. ಇನ್ನು ಮಿಕ್ಕಿದ್ದು ಜನಗಳಿಗೆ ಬಿಡ್ದಿಟ್ಟು, ಅದೇ ನಾನು ಹೇಳ್ತೀನಲ್ಲ, ಇಟ್ ಇಸ್ ನಾಟ್ ಆರ್ಸ್ ಎನಿಮೋರ್, ಇಟ್ ಈಸ್ ಜನಗಳ ಸಿನಿಮಾ ಇದು.